ವಂದನೆಗಳು ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಭಾನು ಪ್ರಕಾಶ್ ಸರ್ ಇದ್ದಾರೆ ನ್ಯೂರೋಲಾಜಿ ವೈದ್ಯರು ಈಗ ಪುನೀತ್ ರಾಜ್ಕುಮಾರ್ ಡೆತ್ ಆದಮೇಲೆ ಜನಗಳಲ್ಲಿ ಒಂದು ಗಾಬರಿ ಆಗ್ಬಿಟ್ಟಿದೆ ಏನು ಹೃದಯಾಘಾತ ಅದ್ರ ಬಗ್ಗೆ ಅದಕ್ಕೋಸ್ಕರ ಸುಮಾರು ಹಾಸ್ಪಿಟ್ಲಿಗೆ ಟೆಸ್ಟ್ ಮಾಡಿಸೋಕ್ಕೆ ಹೋಗ್ತಾಯಿದ್ದಾರೆ ಅದರ ಜೊತೆಗೆ ಈಗ ಫಿಟ್ ಈ ಇಂಥ ಒಬ್ಬ ಫಿಟ್ ಪುರುಷ ಸತ್ತುಬಿಟ್ರಲ್ಲ ಅಂದರೆ ಸಡನ್ ಡೆತ್ ಆಯ್ತಲ್ಲ ಅಂದ ಒಂದು ಪಬ್ಲಿಕಲ್ ಕೂಡ ಒಂದು ಬೇರೆ ಥರ ಮೆಸೇಜ್ ಹೋಗ್ಬಿಟ್ಟಿದೆ ಈಗ ಡಾ ಮೆಡಿಕಲ್ ಫೀಲ್ಡ್ಗೆ ಚಾಲೆಂಜ್ ಆಗಿಬಿಟ್ಟಿದೆ ಈಗ ಜುಮ್ಗೆ ಹೋಗೋದು ಕಡಿಮೆ ಇದ್ದಾರೆ ಇದ್ರ ಬಗ್ಗೆ ಪಬ್ಲಿಕ್ಕೆ ಯಾವ ಥರ ಭಾನುಪ್ರಕಾಶ್ ಸರ್ ಮೆಸೇಜ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಸ್ಕಾರ ನಾನು ಡಾಕ್ಟರ್ ಭಾನುಪ್ರಕಾಶ್ ನ್ಯೂಸಜ್ಜನು ನಾನು ನ್ಯೂರೋಸರ್ಜನ್ ಆಗಿ ನೋಡಿರೋದು ನೋಡಿರೋದೇನಂತಂದರೆ ಒಂದು ನಾವು ಏನೇ ಕೆಲಸ ಮಾಡಬೇಕಾದ್ರೂ ಮನಸ್ಸಲ್ಲಿ ಆ ಆಲೋಚನೆ ಸ್ಟ್ರಾಂಗ್ ಆಗಿರಬೇಕು ಆಮೇಲೆ ಅದಕ್ಕೆ ದೇಹ ಏನು ಸಪೋರ್ಟ್ ಮಾಡಬೇಕು ಈಗ ಒಂದು ಭಾರ ಎತ್ತಬೇಕು ಅಂತಂದ್ರೂ ಮನಸ್ಸಲ್ಲಿ ನಾವು ಎಷ್ಟು ಗಟ್ಟಿಯಾಗಿ ವಿಚಾರ ಮಾಡ್ತೀವೋ ಅಷ್ಟು ಶಕ್ತಿ ನಮಗೆ ದೇಹಕ್ಕೆ ಸಿಗುತ್ತೆ ಅಂತ ಈಗ ಮನಸ್ಸು ಬೇಜಾರಾಗಿದ್ದಾಗ ಆ ಶಕ್ತಿ ಇರೋದಿಲ್ಲ ಅಥವಾ ಮನಸ್ಸು ಏನೋ ಏನೋ ಒಂದು ಕೋಪ ಬೇಜಾರು ಏನೋ ಆ ಥರ ಭಾವನೆಗಳಲ್ಲಿ ಸಿಲುಕಿದ್ದಾಗ ಆಗೋದಿಲ್ಲ ಸೊ ಅದೇ ರೀತಿ ನಮ್ಮ ದೇಹ ಏನಾದರೂ ಶಕ್ತಿ ಕಡಿಮೆ ಇದ್ದರೆ ಆವಾಗ ಇರ್ತಕ್ಕಾಗಲ್ಲ ಭಾರ ಇರ್ತಕ್ಕಾಗಲ್ಲ ಅನ್ನೋದ್ರ ಸೊ ಹಾಗೆ ನಮ್ಮ ಮನಸ್ಸು ನಮ್ಮ ದೇಹ ಎರಡನ್ನೂ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನಾವು ವ್ಯಾಯಾಮಗಳನ್ನ ಮಾಡಬೇಕು ಈಗ ಸಡನ್ನಾಗಿ ಯಾವುದಾದ್ರು ಜಾಸ್ತಿ ತೂಕ ಎತ್ತಕ್ಕೆ ಹೋಗಿ ಏನೋ ಮಾಂಸಖಂಡುಗಳು ಹರಿದು ಹೋಗೋದು ಆ ಥರ ಆಗಿದೆ ಆಮೇಲೆ ಏನೋ ಆರೋಗ್ಯ ದೇಹದಲ್ಲಿ ತೂ ಏನೋ ಆರೋಗ್ಯ ಚೆನ್ನಾಗಿಲ್ದಲೆ ಇದ್ದಾಗ ನಾವು ಸಡನ್ನಾಗಿ ಜಾಸ್ತಿ ದೂರ ಓಡೋದು ಅಥವಾ ಜಾಸ್ತಿ ಹೊತ್ತು ಕೆಲಸ ಮಾಡೋದ್ರಿಂದ ತೊಂದರೆ ಆಗುತ್ತೆ ಸೊ ನಮ್ಮ ಒಂದು ದೇಹ ಮತ್ತು ಮನಸ್ಸು ಏನು ಹೇಳುತ್ತೋ ಅದನ್ನು ಪರಿಗಣನೆಗೆ ತಗೊಂಡು ನಾವು ಜೀವನ ನಡೆಸಬೇಕು ಈಗ ಮನಸ್ಸು ಬೇಜಾರಾಗಿದ್ದಾಗ ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ ಅಂದ್ರೂ ಏನೋ ಒಂದು ಮಾತ್ರೆ ತೊಗೋತೀವಿ ಅಥವಾ ಯಾರೋ ಹಿಂಸೆಗೆ ನಾವು ಕೆಲಸ ಮಾಡ್ತೀವಿ ಆ ಥರ ಮಾಡಿದಾಗ ಕೆಲವೊಂದು ಸರ್ತಿ ಈ ಥರ ಕಾಯಿಲೆಗಳು ಬರೋದು ಅಥವಾ ಇಂಜುರಿಗಳಾಗೋದು ಅಥವಾ ಸಡನ್ನಾಗಿ ತೊಂದರೆಗಳಾಗೋದು ಸಹಜ ಸೊ ಹಾಗೆ ದೇಹದ ಶಕ್ತಿ ಕಡಿಮೆ ಇದ್ದಾಗ ಆರಾಮಾಗಿರಿಸ್ತು ಇದಕ್ಕೆ ನಾವು ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ಒಂದು ಧ್ಯಾನ ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಮನಸ್ಸಿನ ಶಕ್ತಿ ಎಷ್ಟಿದೆ ದೇಹದ ಶಕ್ತಿ ಎಷ್ಟಿದೆ ಅಂತ ಅದು ಚೆನ್ನಾಗಿದೆ ಅಂತ ಅದರ ಏನೋ ಜೊತೆಯಾಗಿ ನಾವು ಅಂದರೆ ಅದು ನಮಗೆ ಸಪೋರ್ಟ್ ಮಾಡಿದಾಗ ನಾವು ವ್ಯಾಯಾಮ ಮಾಡೋದು ಅದೆಲ್ಲ ಮಾಡ್ಬೋದು ಸೊ ಹಾಗೆ ವ್ಯಾಯಾಮ ಮಾಡೋದಕ್ಕೆ ಸೂಕ್ತವಾದ ಸಮಯ ಮಧ್ಯಾಹ್ನ ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ದೇಹ ಮಲಗಿ ಇದ್ದಾಗ ಎದ್ದು ಎದ್ದ ಮೇಲೆ ಎದ್ದಾಗ ಇನ್ನೂ ಅದು ವಾರ್ಮಪ್ ಆಗ್ತಾ ಇರುತ್ತೆ ಇನ್ನೂ ಬಿಸಿ ಆಗ್ತಾ ಇರುತ್ತೆ ಪೂರ್ತಿ ಬಿಸಿ ಆಗೋದು ಮಧ್ಯಾಹ್ನ ಸೂರ್ಯ ಮೇಲಿದ್ದಾಗ ಅಷ್ಟರೊಳಗೆ ನಮ್ಮ ಎಲ್ಲ ಜಾಯಿಂಟ್ಸ್ಗಳು ಕೀಲುಗಳು ಮತ್ತು ಮಾಂಸಖಂಡಗಳು ಎಲ್ಲ ಚಲ ಚಲನೆ ಶುರುವಾಗಿರುತ್ತೆ ಆವಾಗ ನಾವು ವ್ಯಾಯಾಮ ಮಾಡಿದ್ರೆ ಸ್ವಲ್ಪ ತೊಂದರೆಗಳು ಕಡಿಮೆ ಆಗುತ್ತೆ ಅದೇ ನಾವು ಎದ್ದಿದ ತಕ್ಷಣವೇ ದೇಹಕ್ಕೆ ಸ್ಟ್ರೆಸ್ ಇರುತ್ತೆ ಏನೋ ಸಡನ್ನಾಗಿ ನಿದ್ದೆ ವ್ಯವಸ್ಥೆಯಲ್ಲಿ ಎದ್ದಿದ್ದ ದೇಹ ಸಡನ್ನಾಗಿ ವ್ಯಾಯಾಮ ಮಾಡೋಕ್ಕೋದಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅದರಿಂದ ತೊಂದರೆಗಳಾಗೋದು ಈಗ ಏನೋ ಈ ಕೋವಿಡ್ ಕಾಲದಲ್ಲಂತೂ ತುಂಬ ಜನಕ್ಕೆ ಸುಸ್ತಾಗಿ ಜಾಸ್ತಿ ಸುಸ್ತಾಗ್ತಾ ಇದೆ ಮೊದಲಷ್ಟು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇನ್ನು ನಾವು ಆಗಿ ನಾನು ಮಾಡೋ ಆಪ್ರೇಷನ್ ಟೈಮು ಜಾಸ್ತಿ ಆಗ್ತಾಯಿದೆ ಮೊದಲಿಗಿನ್ನ ಆಮೇಲೆ ಎಷ್ಟೋ ಜನಕ್ಕೆ ಹೇಗಿದೆ ಅಂತಂದರೆ ಈ ಕೋವಿಡ್ ಮುಂಚೆನೇ ಎಷ್ಟೋ ಏನೋ ಅಥ್ಲೀಟ್ಸ್ಗಳು ಅವರೆಲ್ಲ ಸಡನ್ನಾಗಿ ಜಾಸ್ತಿ ಎಕ್ಸಸೈಸ್ ಮಾಡೋಕ್ಕೆ ಹೋಗಿ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಸ್ಟ್ರೋಕ್ ಆಗಿರೋದು ಇಲ್ಲ ಮಜಲು ಹರ್ಕೊಂಡಿರೋದು ಆ ಥರ ಆಗಿದೆ ಸೊ ಅತಿಯಾಗಿ ಭಯ ಪಡೋದು ಬೇಕಿಲ್ಲ ಒಟ್ಟಿನಲ್ಲಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಪುನೀತ್ ಅವ್ರ ವಿಚಾರ ಬಂದಾಗ ಅವರು ಹಿಂದಿನ ದಿನ ರಾತ್ರಿ ಪಾರ್ಟಿ ಮಾಡಿದರು ಅಂತ ಕೆಲವೊಬ್ರು ಹೇಳ್ತಾರೆ ಅಥವಾ ಕೆಲವೊಬ್ರು ಹೇಳ್ತಾರೆ ಒಂದು ಐದು ದಿನ ಮುಂಚೆ ವ್ಯಾಕ್ಸಿನ್ ತೊಗೊಂಡಿದ್ರು ಅಂತ ಇನ್ನು ಅವರು ಏಪ್ರಿಲಲ್ಲಿ ವ್ಯಾಕ್ಸಿನ್ ತೊಗೊಂಡಿದ್ರು ಈ ಕೋವಿಡ್ ವ್ಯಾಕ್ಸಿನ್ ಅನ್ನೋ ಇಂಜೆಕ್ಷನ್ನಿಂದ ಎಷ್ಟೋ ಜನಕ್ಕೆ ಸ್ಟ್ರೋಕ್ಗಳಾಗಿದೆ ನಾನು ಪರ್ಸ್ನಲ್ಲಾಗಿ ಜನಾಗಿ ನೋಡಿರೋದು ಬೆಲ್ಸ್ ಪ್ಯಾಲ್ಸಿ ಮುಖದ ನರ ವೀಕ್ನೆಸ್ ಬಂದಿರೋದು ಹರ್ಪಿಸ್ ಥರ ಇನ್ಫೆಕ್ಷನ್ಗಳಾಗಿರೋದು ಆಮೇಲೆ ಕೈ ಕಾಲು ವೀಕ್ನೆಸ್ ಬಂದಿರೋದು ಬ್ರೇಕಿಲ್ ಪ್ಲೆಕ್ಸೋಪತಿ ಏಕೆಂದರೆ ಎಡಗಡೆ ಇಂಜೆಕ್ಷನ್ ತೊಗೊಂಡಿರ್ತಾರೆ ಎಡಗಡೆ ಕೈ ವೀಕ್ನೆಸ್ ಬಂದಿದೆ ಎಡಗಡೆ ಮುಖ ನಿಲ್ಲ ನೋವಿದೆ ಸೊ ಆ ಥರ ಆಮೇಲೆ ಇಂಜೆಕ್ಷನ್ ಕೊಟ್ಟಿರೋ ಕೈಯಲ್ಲಿ ಈ ರಕ್ತ ಏನೋ ಆಕ್ಸಿಲರಿ ವೇನ್ ಅಂತ ಏನು ಹೇಳ್ತೀವಿ ಅಲ್ಲಿ ರಕ್ತನಾಳ ಹೆಪ್ಪುಗಟ್ಟಿರೋದು ಸೊ ಈ ರ ಅಂದರೆ ಈ ಕೋವಿಡ್ ವೈರಸ್ಸಲ್ಲಿ ಮತ್ತು ವ್ಯಾಕ್ಸಿನಲ್ಲಿ ಇರೋ ಒಂದು ಆ್ಯಂಟಿಜೆನ್ ಇದೆಯಲ್ಲ ಎಂಜೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್ ಆ ಎಂಜೈಮ್ ರಿಸೆಪ್ಟಾರು ನಮ್ಮ ರಕ್ತನ ತೆಳ್ಳಿ ಅಂದರೆ ಹೆಪ್ಪುಗಟ್ಟದಂಗೆ ತಡೆಯುತ್ತೆ ಅದು ಆ ರಿಸೆಪ್ಟಾರ್ಗೆ ನಮ್ಮ ನಾವು ಆ್ಯಂಟಿಬಾಡೀಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆ ಇಂಜೆಕ್ಷನ್ ಕೊಟ್ಟು ವ್ಯಾಕ್ಸಿನ್ ಅಂತ ಸೊ ಹಾಗಾಗಿ ರಕ್ತ ಹೆಪ್ಪುಗಟ್ಟೋ ಶಕ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದು ಸಣ್ಣ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟಿದಾಗ ಅಂದರೆ ದೇಹದಲ್ಲಿ ಅತೀ ಸೂಕ್ಷ್ಮ ರಕ್ತನಾಳುಗಳು ನಮ್ಮ ಅಂಡಾಶಯ ಮತ್ತು ವೀರಾಶಯದಲ್ಲಿರ್ತವೆ ಅಲ್ಲಿ ರಕ್ತ ಎಪ್ ಕಟ್ಟಿದಾಗ ಅಂಡಾಶಯದಿಂದ ಅಂಡಾಣು ಬರಲ್ಲ ವೀರಾಶಯದಿಂದ ವೀರಾಣು ಬರಲ್ಲ ಸೊ ಈ ವ್ಯಾಕ್ಸಿನ್ ಮಾಡಿರೋರು ನಮ್ಮ ಜ ಏನೋ ದೇ ಪ್ರಪಂಚದ ಮನುಷ್ಯರ ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಇವಾಗ ಎಲ್ಲ ಕಡೆ ಹೊರಗೆ ಬರ್ತಾಯಿದೆ ಸೊ ಅವರ ಮೊದಲ ಉದ್ದೇಶ ಮ ಏನೋ ಮುಂದೆ ಜನಸಂಖ್ಯೆ ಕಡಿಮೆ ಮಾಡೋದು ಆದರೆ ಅದೇ ಸಮಯದಲ್ಲಿ ಈ ಅಂಡಾಶಯ ವೀರಾಶಯದಿಂದ ಏನು ಹಾರ್ಮೋನ್ಗಳು ರಸಗಳು ಬರುತ್ತೆ ಎಸ್ಟ್ರೋಜನ್ನು ಟೆಸ್ಟೋಸ್ಟಿರಾನು ಪ್ರೊಜೆಸ್ಟ್ರಾನು ಈ ರಸಗಳು ನಮ್ಮ ಆರೋಗ್ಯಕ್ಕೆ ತುಂಬ ಬೇಕಾಗಿರೋ ಹಾರ್ಮೋನ್ಸು ಈ ಹಾರ್ಮೋನ್ಸ್ಗಳನ್ನ ಪ್ರೊಡಕ್ಷನ್ನು ಕಡಿಮೆ ಆದಾಗ ಜನ ಹೇಗೆ ಅಂದರೆ ಒಂದು ಉತ್ಸಾಹ ಏನೋ ಉಲ್ಲಾಸ ಆಮೇಲೆ ಏನೋ ಖುಷಿ ಅದೆಲ್ಲ ಇಲ್ದಲೆ ಒಂದು ಭಾವನೆಗಳಿಲ್ದಲೆ ಬೇಜಾರಾಗಿ ಸುಸ್ತಾಗಿ ಏನು ಅವ್ರಿಗೆ ಏನು ಬೇಕು ಅಂದರೆ ಹೋರಾಟ ಮಾಡದಲ್ಲೇ ಇರೋ ಮನುಷ್ಯ ಸಂತತಿ ಬೇಕು ಏನು ಅಧಿಕಾರ ಕೇಳ್ದಲೇ ಇರೋರು ಏನೂ ಹೋರಾಟ ಮಾಡಬಾರ್ದು ಏನು ಏನೋ ಪ್ರತಿಭಟನೆಗಳಾಗಬಾರ್ದು ಹಕ್ಕುಗಳನ್ನ ಕೇಳಬಾರ್ದು ಒಗ್ಗೂಡಬಾರ್ದು ಎಲ್ಲರೂ ಕುರಿ ಮಂದೆ ಥರ ಹೇಳೋ ಕೆಲಸ ಮಾಡಿಕೊಂಡಿದ್ದ ಒಂದು ಜೀತ ಮನುಷ್ಯ ಜ ಜಾತಿ ಬೇಕಾಗಿದೆ ಸೊ ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾರೆ ಇನ್ನು ಅದೇ ರಕ್ತನಾಳದ ತೊಂದರೆಗಳು ಇನ್ನು ಥೈರಾಯ್ಡು ಪ್ಯಾನ್ ತೊಂದರೆ ಆದರೆ ಥೈರಾಯ್ಡ್ ಪ್ರಾಬ್ಲಮ್ಮು ಶುಗರ್ ಶುಗರ್ ಬರೋದು ಪ್ಯಾನ್ಕ್ರಾಯಲ್ಲಿ ಈಗ ಎಷ್ಟೋ ಜನಕ್ಕೆ ಇಂಜೆಕ್ಷನ್ ತೊಗೊಂಡಿರೋರಿಗೆ ಶುಗರ್ ಶುರುವಾಗಿದೆ ಆಮೇಲೆ ಕೋವಿಡ್ ಬಂದವ್ರಿಗೂ ಅದೇ ಥರ ಕೋವಿಡ್ ವೈರಸ್ಸಲ್ಲೂ ಅದೇ ತೊಂದರೆ ವ್ಯಾ ವ್ಯಾಕ್ಸಿನಲ್ಲಿರೋ ಆ್ಯಂಟಿಜನ್ನು ಅದೇ ಸೊ ಹಾಗಾಗಿ ಈ ಥರ ತೊಂದರೆಗಳಾಗ್ತದೆ ಇನ್ನು ಅಡ್ರಿನಲ್ ಗ್ಲ್ಯಾಂಡ್ ಅನ್ನೋದರಲ್ಲಿ ಬಂದರೆ ಸಡನ್ನಾಗಿ ರೋಷ ದ್ವೇಷ ಅಂದರೆ ಹೋರಾಟಕ್ಕೆ ಏನು ಬೇಕೋ ಆಮಾನುಗಳಿರಲ್ಲ ಆಡ್ರಿನೆಲ್ಸು ಕಾಟಿಕೋ ಸ್ಟಿರಾಯ್ಡು ಅವೆಲ್ಲ ಈಗ ಜ್ವರ ಒಂಚೂರು ನೆಗಡಿ ಕೆಮ್ಮು ಬಂದ್ರು ತುಂಬ ಸುಸ್ತಾಗೋದು ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬೇಕಾಗಿರೋ ಸ್ಟೀರಾಯ್ಡ್ಸ್ ಪ್ರೊಡ್ಯೂಸ್ ಆಗಲ್ಲ ಸೊ ಆ ಸ್ಟೀರಾಯ್ಡ್ಸ್ ಇಲ್ದರೆ ನಮ್ಮ ಏನೋ ಕಷ್ಟಗಳನ್ನ ಎದುರಿಸೋದು ಏನಾದರೂ ಯಾವುದೋ ತೊಂದರೆಗಳು ಬಂದರೆ ಈಗ ಯಾರೋ ಹೊಡೆಯಕ್ಕೆ ಬಂದರು ಅಂದರೆ ಅದಕ್ಕೆ ಹೋರಾಟಕ್ಕೆ ಮನಸ್ಸು ಸಿದ್ಧ ಆಗಬೇಕು ಅಥವಾ ಏನೋ ಕಷ್ಟ ಇದೆ ಏನೋ ಯಾವುದೋ ಹುಲಿ ಅಟ್ಟಿಸ್ಕೊಂಬರ್ತಾ ಇದೆ ಅಂದರೆ ಓಡಬೇಕು ಅನ್ನೋ ಧೈರ್ಯ ಬರೋದು ಈ ಥರ ಹಾರ್ಮೋನುಗಳು ನಮಗೆ ಪ್ರೊಡಕ್ಷನ್ ಕಡಿಮೆ ಆಗೋಗ್ಬಿಡುತ್ತೆ ಸೊ ಮನುಷ್ಯರಿಗೆ ಏನೋ ಅಂದರೆ ಜೀವನ ಬದುಕೋದಕ್ಕೆ ಬೇಕಾಗಿರೋ ಈ ಹಾರ್ಮೋನುಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಇನ್ನೂ ಸ್ವಲ್ಪ ರಕ್ ದೊಡ್ಡ ರಕ್ತನಾಳ ಲಂಗ್ಸಲ್ಲಿರೋದು ಅದು ಬ್ಲಾಕ್ ಆದರೆ ಕೋವಿಡ್ ಥರ ಉಸಿರಾಟಕ್ಕೆ ತೊಂದರೆ ಆಗಿ ಆಗೋದಿದೆ ಇನ್ನು ಹಾರ್ಟಲ್ಲಿ ಅಥವಾ ಬ್ರೈನಲ್ಲಿ ಕಿಡ್ನಿನಲ್ಲಿ ಲಿವರಲ್ಲಾದರೆ ಸ್ಟ್ರೋಕು ಹಾರ್ಟ್ ಅಟ್ಯಾಕು ಕಿಡ್ನಿ ಫೇಲ್ಯೂರು ಲಿವರ್ ಫೇಲ್ಯೂರು ಆ ಥರ ಕಾಯಿಲೆಗಳು ಆಗ್ತಾಯಿದೆ ಸೊ ಇದೆಲ್ಲ ಥರ ಆಗ್ತಾ ಇರೋದರಿಂದ ನಾವು ಹೇಳ್ತಾ ಇರೋದು ಇದನ್ನು ನೀವು ಪೂರ್ತಿ ಇನ್ನೂ ಪರೀಕ್ಷೆ ಮಾಡಿಲ್ಲ ಇದನ್ನು ಎಮರ್ಜೆನ್ಸಿ ಯುಟಿಲೈಸೇಷನ್ ಅಂತ ಕೊಡ್ತಾ ಇದ್ದೀರಾ ಅದು ನಿಲ್ಲಿಸಿ ನೀವು ಪೂರ್ತಿ ಪರೀಕ್ಷೆ ಮಾಡಿ ಸತ್ಯವಾಗಿ ಯಾವುದಾದ್ರೂ ಕಾಂಪ್ಲಿಕೇಶನ್ ಆಗ್ತಾಯಿದ್ದೋ ಅದು ರಿಪೋರ್ಟ್ಗಳು ನಾವು ಕಳಿಸ್ತಾ ಇದ್ದೀವಿ ಎಷ್ಟೋ ಜನ ಡಾಕ್ಟ್ರುಗಳು ಕಳಿಸ್ತಾ ಇದ್ದಾರೆ ಅದನ್ನೇನು ಬಹಿರಂಗ ಇಲ್ಲ ಸೊ ಇದನ್ನೆಲ್ಲ ಬಹಿರಂಗ ಮಾಡಿ ಆಮೇಲೆ ಒಂದು ಈ ವ್ಯಾಕ್ಸಿನ್ ತೊಗೊಳ್ತಾ ಇರೋರ್ಗೂ ವ್ಯಾಕ್ಸಿನ್ ವಾರಿಯರ್ ಅಂತ ಕನ್ಸಿಡರ್ ಮಾಡಿ ಯಾಕಂದರೆ ಇದು ಎಮರ್ಜೆನ್ಸಿ ಎರಡು ಸಾವಿರದ ಇಪ್ಪತ್ತ್ ತನಕ ಇದು ಟ್ರಯಲ್ ವ್ಯಾಕ್ಸಿನೇ ಇದು ಕನ್ಫರ್ಮ್ ಆಗಿಲ್ಲ ಅಂದರೆ ಹಳೆಯದು ಪೋಲಿಯೋ ಡಿ ಪಿ ಟಿ ಆ ವ್ಯಾಕ್ಸಿನ್ಗಳೆಲ್ಲ ಎಷ್ಟೋ ವರ್ಷಗಳು ಟೆಸ್ಟ್ ಮಾಡಿ ಆಮೇಲೆ ಏನೂ ತೊಂದರೆ ಆಗಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಕೆಲವೊಂದನ್ನು ಕೊಡ್ತಾ ಇದ್ರು ಅಂದ್ರೂ ಅದರಲ್ಲೂ ತೊಂದರೆ ಇದೆ ಅಂತ ಕೆಲವೊಬ್ರು ಹೇಳ್ತಾರೆ ಸೊ ಹಾಗೆಲ್ಲ ಇದ್ದಾಗ ಇದನ್ನು ಅರ್ಜೆಂಟಲ್ಲಿ ಆ ಥರ ಯಾಕಂದರೆ ಬಿಲ್ ಗೇಟ್ಸ್ ಎರಡು ಸಾವಿರದ ಹತ್ತರಲ್ಲೇ ಹೇಳಿದ್ದಾನೆ ನಾವು ಪ್ರಪಂಚದ ಜನಸಂಖ್ಯೆನ ಕಡಿಮೆ ಮಾಡ್ತೀವಿ ಈ ಪರಿಸರ ಏನು ಹಾಳು ಮಾಡ್ದಲ್ಲ ವ್ಯಾಕ್ಸಿನ್ ಉಪಯೋಗಿಸಿ ಅಂತ ಹೇಳಿದ್ದಾನೆ ಸೊ ಆ ಥರ ಹೇಳಿರೋ ಹೇಳಿಕೆಗಳೆಲ್ಲ ಇಟ್ಕೊಂಡಾಗ ನಾವು ಇದು ಹಿನ್ನೆಲೆಯಲ್ಲಿ ಇದನ್ನು ನಾವು ಸೂಕ್ಷ್ಮ ದೃಷ್ಟಿಯಲ್ಲೇ ನೋಡಬೇಕಾಗತ್ತೆ ಇನ್ನೂ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲಿ ತನಕ ಈ ಕೊಡೋದನ್ನು ನಿಲ್ಲಿಸಿ ಅಥವಾ ಒತ್ತಾಯ ಮಾಡೋದಂತೂ ನಿಲ್ಲಿಸಲೇಬೇಕು ಸ್ವಯಂ ಪ್ರೇರಿತವಾಗಿ ಯಾರಾದರೂ ತೊಗೊಂಡ್ರೆ ತೊಗೊಳ್ಳಿ ಆಮೇಲೆ ಇನ್ನೊಂದು ಹೇಳಿದೆ ಕೋವಿಡ್ ವ್ಯಾಕ್ಸಿನ್ ವಾರಿಯರ್ಸ್ ಅಂತ ನಾವು ಕಂತ್ರೆ ಮಾಡಬೇಕು ಅವ್ರಿಗೆ ಒಂದೊಂದು ಕೋಟಿ ವಿಮೆ ಮಾಡಬೇಕು ಅವ್ರಿಗೆ ಏನೇ ತೊಂದರೆ ಆದರೂ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಈಗ ನಾನೇ ನನ್ನ ಹತ್ರನೇ ಬಂದಿರೋ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಮಾಡೋರು ತೊಂದರೆ ಆಗಿದೆ ಅಂತ ಅವ್ರಿಗೆ ಕಷ್ಟಪಟ್ಕೊಂಡು ಎಮ್ ಆರ್ ಐ ಮಾಡೋಕ್ಕೂ ದುಡ್ಡಿಲ್ಲ ಅಂದ್ರೂ ಹೋಗಿ ಎಮ್ ಆರ್ ಐ ಮಾಡಿಸ್ಕೊಂಡು ಬಂದು ನೋಡಿದ್ರೆ ರಕ್ತ ನಳ ಹೆಗ್ಗಟ್ಟಿದೆ ಅವ್ರಿಗೆ ಮುಖದ ನರ ವೀಕ್ನೆಸ್ ಬಂದಿದೆ ಸೊ ಅವ್ರಿಗೆಲ್ಲ ಪರಿಹಾರ ಕೊಡಿ ಅಂತ ರಿಪೋರ್ಟ್ ಮಾಡಿದ್ರೆ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಲ್ಲ ಆಯಿತು ಬಿಡಿ ಅನ್ನೋ ಥರ ಹೇಳ್ತಾರೆ ಈ ಸರ್ವೆಲೆನ್ಸ್ ಆಫೀಸರು ವ್ಯಾಕ್ಸಿನ್ ಸರ್ವೆಲೆನ್ಸ್ ಆಫೀಸರ್ಗಳು ಹೋಗಲಿ ಇಂಥವ್ರಿಗೆ ಸ ನಿಮ್ಯಾನ್ಸು ವಿಕ್ಟೋರಿಯಾ ಜಯದೇವ ಅಲ್ಲ ಅಂಥ ಕಡೆ ಅವರು ವ್ಯಾಕ್ಸಿನ್ ತೊಗೊಂಡಿದ್ದೀರ ಅಂತ ಒಂದು ಪ್ರಶ್ನೆ ಕೇಳೋದಿಲ್ಲ ಆ ಥರ ಸುಮ್ಮನೆ ಏನೋ ಒಂದು ಮಾತ್ರೆ ಬರ್ಕೊಟ್ಟು ಕಳಿಸ್ತಾರೆ ಇನ್ನು ಅಲ್ಲಿಗೆ ಕಳಿಸಿದ್ರು ಫ್ರೀಯಾಗಿ ಪ್ರಯಾರಿಟಿ ವೈಸು ಕೊಡಲ್ಲ ಎಷ್ಟು ಎಷ್ಟು ರಶ್ ಇರುತ್ತೆ ಅವರು ಸುಮ್ಮನೆ ಡೇಟ್ ಮೇಲೆ ಡೇಟ್ ಕೊಡ್ತಾ ಇರ್ತಾರೆ ಅಲ್ಲಿಗೆ ಹೋಗೋದಕ್ಕೂ ಜನ ಎದಿರ್ತಾರೆ ಆಮೇಲೆ ಜನಕ್ಕೆ ನಂಬಿಕೆ ಹೊರಟೋಗಿದೆ ಈ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರ ವ್ಯವಸ್ಥೆಗಳು ಈ ರಾಜಕಾರಣಿಗಳು ಎಲ್ಲ ಇವರೆಲ್ಲ ಅಧಿಕಾರ ಆಕ್ರಮಿಸ್ಕೊಂಡಿರೋರು ಅಂತ ಹೇಳ್ತೀವಿ ಸೊ ಇವರು ನಮ್ಮ ಜನರ ಬಗ್ಗೆ ಯೋ ಎಷ್ಟು ಯೋಚನೆ ಮಾಡಿದ್ದಾರೆ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅನ್ನೋದನ್ನು ನಾವೇ ಆತ್ಮಾವಲೋಕನ ಮಾಡ್ಕೋಬೇಕು ಅಂಥದ್ರಲ್ಲಿ ಇವರು ಹೇಳ್ತಾ ಇದ್ದಾರೆ ನಾವು ಹಾಕಿಸ್ಕೊಳ್ಳೇಬೇಕು ಅದು ಏನಕ್ಕೆ ಒತ್ತಾಯ ಮಾಡಬೇಕು ಅಷ್ಟು ಒಳ್ಳೇದಿದ್ದರೆ ಜನನೇ ಹಾಕಿಸ್ಕೋತಾರೆ ತೊಂದರೆ ಆಗ್ತಿಲ್ಲ ಅಂತಂದರೆ ಏನೋ ಅದರಿಂದ ಏನು ಇನ್ನೂ ಒಳ್ಳೆಯಾಗುತ್ತೆ ಎಷ್ಟೋ ಜನಕ್ಕೆ ಬಂದಿಲ್ಲ ಅನ್ನೋದಾದರೆ ಅವರೇ ಹಾಕ್ಸ್ಕೊಳ್ತಾರೆ ಅಂಥದ್ರಲ್ಲಿ ಇವರು ಏನೋ ರೇಷನ್ ಕೊಡಲ್ಲ ನಿಮಗೆ ಕೆಲಸಕ್ಕೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಆ ಥರ ದಬ್ಬಾಳಿಕೆ ನಡೀತಾ ಇದೆ ಇವಾಗ ನಾನು ಈ ವ್ಯಾಕ್ಸಿನ್ ವಿರುದ್ಧ ನಾನು ಮಾತಾಡಿದ್ದಕ್ಕೇನೆ ನನಗೇ ಬೆಂಗಳೂರು ಡಿ ಎಚ್ ಓ ನಾನು ಆಪ್ರೇಷನ್ ಮಾಡ್ತಾರೆ ಸ್ಪರ್ಶ ಆಸ್ಪತ್ರೆಗೆ ಫೋನ್ ಮಾಡಿಬಿಟ್ಟು ನೀವು ನಾ ನಾಳೆಯಿಂದ ಇವ್ರನ್ನ ಆಪ್ರೇಷನ್ಗೆ ಬರೋದು ಬಿಡಬೇಡಿ ಒ ಪಿ ಡಿ ನೋಡೋಕ್ಕೆ ಬಿಡಬೇಡಿ ಅವ್ರನ್ನ ಪೇಷಂಟ್ ಅಡ್ಮಿಟ್ ಮಾಡೋಕ್ಕೆ ಮಾಡ್ದಂಗೆ ಮಾಡಿ ಇಲ್ಲಾಂದರೆ ನಿಮ್ಮ ಆಸ್ಪತ್ರೆ ಕೆಲವೊಂದು ತೊಂದ ಏನು ಏನು ತಪ್ಪುಗಳಿದಾವೋ ಅದನ್ನೆಲ್ಲ ಎತ್ತಿಡಿದು ನಿಮಗೆ ತೊಂದರೆ ಕೊಡ್ತೀವಿ ಅಂತ ಎದುರಿಸ ಈ ಥರ ದಬ್ಬಾಳಿಕೆಗಳು ಎಲ್ಲಿ ತನಕ ಸರಿ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಏನೋ ನಮ್ಮ ಒಳ್ಳೆಯದಕ್ಕೆ ಇದ್ದರೆ ನಮ್ಮ ಪ್ರೀತಿಯಿಂದ ಮಾಡಬೇಕು ಒತ್ತಾಯ ಪೂರ್ವಕವಾಗಿ ದಬ್ಬಾಳಿಕೆಯಿಂದ ಮಾಡೋದು ನಮ್ಮ ಒಳ್ಳೆಯದಕ್ಕಲ್ಲ ನಮ್ಮ ಕರ್ಮಕ್ಕೆ ನಮ್ಮ ಕಷ್ಟಕ್ಕೆ ನಮ್ಮ ನಮಗೆ ತೊಂದರೆ ಮಾಡೋದಕ್ಕೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಮಾನ್ಯ ಜನರು ಏನೋ ಉದ್ಧಾರ ಆಗ್ತಾರೆ ಅಂತಂದರೆ ಏನೋ ಅವ್ರ ಮಾತುಗಳು ನಂಬಿಕೊಂಡು ನಾವೇ ನಮಗೆ ಕಷ್ಟ ತಂದ್ಕೊಂಡಂಗೆ ಆಗುತ್ತೆ ಆಮೇಲೆ ಪುನೀತ್ ಅವ್ರ ವಿಷಯಕ್ಕೆ ಬಂದಾಗ ಈಗ ಸತ್ಯ ಹೊರಗೆ ಬರಬೇಕು ಏನು ಅವರು ಎರಡನೇ ಒಬ್ಬ ವ್ಯಾಕ್ಸಿನ್ಗೆ ಪ್ರಚಾರಕರಾಗಿದ್ದವರು ಒಂದನೇ ಡೋಸು ಏಪ್ರಿಲ್ ಇಪ್ಪತ್ತಾರೀಕೇನೋ ತೊಗೊಂಡಿದ್ದು ಟ್ವಿಟರಲ್ಲಿ ಹಾಕಿದ್ದವರು ಎರಡನೇ ಡೋಸ್ ಯಾಕೆ ತೊಗೊಂಡಿಲ್ಲ ಅಂದರೆ ಅವ್ರಿಗೆ ಯಾಕೆ ವ್ಯಾಕ್ಸಿನ್ ತೊಗೊಂಡ್ರೆ ತೊಂದರೆ ಆಗುತ್ತೆ ಅಂತ ಅಥವಾ ಎರಡನೇ ಡೋಸ್ ತೊಗೊಂಡಿದ್ದಾರೆ ಅಂದರೆ ಯಾವಾಗ ತೊಗೊಂಡ್ರು ಯಾವ್ದು ತೊಗೊಂಡ್ರು ಈಗ ಕೆಲವೊಬ್ರು ಏನೋ ಸೆಲೆಬ್ರಿಟಿಗಳು ಅವರಲ್ಲೆಲ್ಲ ಏನಾಗಿದೆ ಅಂದರೆ ಇಂಡಿಯಾ ವ್ಯಾಕ್ಸಿನಲ್ಲಿ ಕೋವಿಶೀಲ್ಡು ಕೋವ್ಯಾಕ್ಸಿನಲ್ಲಿ ತೊಂದರೆಗಳು ಜಾಸ್ತಿ ಆಗಿದೆ ಅಂತ ನೆದರ್ಲ್ಯಾಂಡ್ಸು ಬೇರೆ ಕಂಟ್ರೀಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಆಸ್ಟ್ರಾಸನಿಕಾಯಿಂದ ಏನು ನಾವು ತರಿಸ್ಕೊಂಡು ಕೋವಿಶೀಲ್ಡು ಕೋವ್ಯಾಕ್ಸಿನ್ ಮಾಡ್ತಾಯಿದ್ದೀವೋ ಆಮೇಲೆ ಕೋ ಕೋವಿಶೀಲ್ಡ್ ಮಾಡ್ತಾ ಇರೋ ಅಡಾರ್ ಪುನಾವಾಲ ಇನ್ಸ್ಟಿಟ್ಯೂಟ್ ಅನ್ನು ಭಾರತ ಬಿಟ್ಟು ಆಗಲೇ ಯು ಕೆಗೆ ಹೋಗಿ ಸಿಟಿಸನ್ಶಿಪ್ ತೊಗೊಂಡಿದ್ದಾನೆ ಸೊ ಅಂದರೆ ಅರ್ಥ ಏನಾಗ್ತಿದೆ ಇದೆಲ್ಲ ಅಂದರೆ ಏನೋ ಜನಕ್ಕೆ ತೊಂದರೆ ಮಾಡಿ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಇವರು ಏನೋ ವಿಜಯ್ ಮಲ್ಯ ನೀರವ್ ಮೋದಿ ಆ ಥರ ಆಮೇಲೆ ಆಯಿತು ಅವರು ಈಗ ಸೆಲೆಬ್ರಿಟಿಗಳು ಇನ್ ಏನೋ ಫಾರಿನ್ ವ್ಯಾಕ್ಸಿನ್ಗಳು ತೊಗೊಳ್ತಾವೆ ಅಂತ ಏನು ಸ್ಪುಟ್ನಿಕ್ ವ್ಯಾಕ್ಸಿನ್ ತೊಗೊಂಡ್ರೆ ಫೈಜರ್ ವ್ಯಾಕ್ಸಿನ್ ತಗೊಂಡ್ರಾ ಬೇರೆ ಯಾವ ವ್ಯಾಕ್ಸಿನ್ ತೊಗೊಂಡ್ರು ಯಾವ ವ್ಯಾಕ್ಸಿನಿಂದ ಕಾಂಪ್ಲಿಕೇಶನ್ ಆಗಿದೆ ಅದನ್ನು ರಮಣರಾವ್ ಡಾಕ್ಟರ್ ರಮಣರಾವ್ ಅವರು ಸತ್ಯವಾಗಿ ಹೇಳಬೇಕು ಆಮೇಲೆ ಇಷ್ಟೆಲ್ಲ ತೊಂದರೆಗಳಾಗುತ್ತೆ ಅಂತ ಜನಕ್ಕೆ ಗೊತ್ತಿದ್ರು ಅವ್ರನ್ನ ಯಾಕೆ ಈ ವ್ಯಾಕ್ಸಿನ್ ಪ್ರಚಾರಕ್ಕೆ ತೊಗೊಂಡ್ರು ಇವರು ಸೊ ಅಂದರೆ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೆಸ್ತಾ ಇರೋರು ಅವರ ಬೇಳೆ ಬೇಯಿಸ್ಕೊಳೋಕ್ಕೆ ಕೆಲಸ ಮಾಡ್ತಿದ್ದಾರೆ ಇವು ಇದು ಒಂದು ಹೊಸ ಜಾಗತಿಕ ವ್ಯವಸ್ಥೆ ಸೃಷ್ಟಿ ಮಾಡೋದು ಅದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಈ ನ್ಯೂ ವರ್ಲ್ಡ್ ಆರ್ಡರಲ್ಲಿ ಅವರು ಇನ್ನೂ ಇದೇ ಥರ ಹತ್ತಾರು ವೈರಸ್ಗಳನ್ನ ಬಿಟ್ಟು ಕೆಲವೊಬ್ಬರಿಗೆ ಕಾಯಿಲೆಗಳು ಬಂದು ಅಂದರೆ ಏನು ಮಳೆಯಲ್ಲಿ ಬರೆಸ್ತಾ ಇದ್ದಾರಾ ನೀರಿಗೆ ಇದ್ದಾರಾ ಗಾಳಿಲಿ ಬಿಡ್ತಾ ಇದ್ದಾರಾ ಏನೂ ಗೊತ್ತಿಲ್ಲ ಇದೆಲ್ಲ ಏನೋ ಬಯೋಲಾಜಿಕಲ್ ವಾರ್ಫೇರ್ ಅಂತ ಮೂರನೇ ಮಹಾಯುದ್ಧ ಅಂತ ಹೇಳ್ತಿದ್ದಾರೆ ಸೊ ಹಂಗಿದ್ದಾಗ ಇವರು ಸುಮ್ಮನೆ ಎಲ್ಲೋ ಒಂದು ಕಡೆ ಕಾಯಿಲೆ ಬರ್ತಾ ಇದೆ ವ್ಯಾಕ್ಸಿನ್ ಬರ್ತಾ ಇದೆ ಅನ್ನೋ ಥರ ಹೇಳಿಬಿಟ್ಟು ಹಿಂಸೆ ಮಾಡಿ ಡಿ ಎಚ್ ಒಗಳು ಹೋಗಿ ಮನೆ ಮನೆಗೆ ಹೋಗಿ ಹಿಂಸೆ ಮಾಡ್ತಿದ್ದಾರೆ ಅದನ್ನೇ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಮಾಡಿದೆ ನೀವು ಮನೆಗೆ ಹೋಗಿ ಹಿಂಸೆ ಮಾಡಬಾರ್ದು ಯಾರಿಗೂ ಒತ್ತಾಯ ಮಾಡಬಾರ್ದು ಅಂತ ಅಂದರೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ನಾವು ಮಾಡ್ತಿದ್ದೀವಿ ಇನ್ನೊ ಥರ ಅವ್ರು ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆ ಕೊಡುತ್ತೆ ಅದು ಜನಕ್ಕೆ ತಿರ್ತಲ್ಪಲ್ಲ ಇವರು ಹಿಂಸೆ ಮಾಡಿ ಮನೆ ಮನೆಗೆ ಹೋಗಿ ಹಿಂಸೆ ಮಾಡಿ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸ್ಟ್ರೋಕ್ ಆಗ್ತಾಯಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾರೆ ಇನ್ನು ಅಲ್ಲೋದ್ರೆ ಪ್ರತಿಯೊಂದಕ್ಕೂ ಹತ್ತತ್ತು ದಿನ ಐದೈದು ದಿನ ಲೇಟ್ ಮಾಡಿಕೊಂಡು ಓ ಪಿ ಡಿಗೆ ಹೋದರೆ ಒಂದು ಸುಮ್ಮನೆ ನಾಮಕಾವಸ್ಥೆ ಒಂದಿಂದ ಮಾತ್ರೆಗೆ ಬರೆಯೋದು ಒಂದು ಇಂಜೆಕ್ಷನ್ ಬರೆಯೋದು ಓಡಿಸೋದು ಈ ಥರ ಎಲ್ಲ ಮಾಡ್ತಾ ಇದ್ದರೆ ಜನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಾಗಿದೆ ನಿಮಗೋಸ್ಕರ ನಾವು ನಾನು ಹೇಳ್ತೀನಿ ಸತ್ಯವಾಗಿ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಚೆನ್ನಾಗಿ ನೀರು ಎಳ್ನೀರು ಹಸಿ ತರಕಾರಿ ಹಣ್ಣು ಹಸಿ ಮೊಳಕೆ ಕಾಳು ಮಜ್ಜಿಗೆ ಮಜ್ಜಿಗೆ ಅದರಲ್ಲೂ ನೀರು ಆ ಥರದನ್ನು ತಗೊಂಡು ಪ್ರಕೃತಿಯಲ್ಲಿ ಸ ಏನೋ ಹಸಿ ಆಹಾರ ಏನು ಸಿಗುತ್ತೋ ನಾನು ಹೇಳ್ತೀನಿ ಕೋತಿ ಥರ ಎಲ್ಲ ಹಣ್ಣುಗಳು ತಿನ್ನಬೇಕು ಗಣಕೆ ಗಸಗಸೆ ಕಾರೆ ಬೋರೆ ಎಳ್ಚೆ ಆ ಥರ ಹತ್ತಿ ಹಣ್ಣು ಹಾಲದ ಹಣ್ಣು ಆ ಥರದವ್ನ ಇನ್ನ ಎಲ್ಲ ಸೊಪ್ಪುಗಳ್ನು ಕೊತ್ತಂಬರಿ ಪುದೀನ ಕರಿಬೇವು ದವನ ಪತ್ರೆ ಮಾವಿನ ಚಿಗುರು ಬೇವಿನ ಚಿಗುರು ಗುಲಾಬಿ ತುಂಬೆ ದಾಸವಾಳ ಹೂವು ಎಲೆ ಎಲ್ಲದನ್ನೂ ಮೇಕೆ ತಿಂದಂಗೆ ತಿಂದರೆ ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ ಆ ರೀತಿ ನಾವು ಪ್ರಕೃತಿ ದೇ ದೇವ್ರ ಹತ್ರ ನಾವು ಹೋಗೋಣ ಅಲ್ಲಿ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತೊಗೋಣ ಈ ಏನೋ ಒಂಥರ ದುರಾಸೆ ಮತ್ತು ಸ್ವಾರ್ಥ ಇರೋ ಮನುಷ್ಯರುಗಳು ನಮ್ಮನ್ನು ಯಾವ ದಿಕ್ಕು ತಪ್ಪಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡನೇದು ಈಗಾಗಲೇ ಏನೋ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಇಂಜೆಕ್ಷನ್ ತೊಗೊಂಡಿದ್ದೀರಾ ಅಂತಂದರೆ ತೀರಾ ಚಿಂತನೆ ಬೇ ಬೇಜಾರು ಮಾಡ್ಕೋಬೇಡಿ ಕೋಪ್ ಯೋಚನೆ ಮಾಡಬೇಡಿ ಯಾಕಂದರೆ ನಮ್ಮ ಈ ವಿಷಗಳಿಗೆ ಎಷ್ಟು ಅಂದರೆ ಬಡವ ಎಷ್ಟು ಹೊಟ್ಟೆಸ್ದಿರುತ್ತೆ ಅಂದರೆ ವಿಷ ತಿಂದ್ರೂ ಅವನು ಜೀರ್ಣಿಸ್ಕೋತಾನೆ ಅನ್ನೋ ಥರ ಆ ರೀತಿ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಿದ್ದಾಗ ನಾವು ನಾವು ಮನಸ್ಸನ್ನು ಸತ್ಯವಾಗಿ ಆಲೋಚನೆ ಮಾಡಿ ಸತ್ಯ ನೋಡಿದು ಸತ್ಯ ಹೇಳಿದ ನಡೆದಾಗ ಆಮೇಲೆ ಒಳ್ಳೆ ಶಾಂತ ರೀತಿಯಿಂದ ಇದ್ದಾಗ ನಮಗೆ ಎಷ್ಟು ಕಾಯಿಲೆ ಬಂದರೂ ಅದು ಕಡಿಮೆ ಆಗಿ ಬರುತ್ತೆ ಸಣ್ಣದಾಗಿ ಹೋಗುತ್ತೆ ಸೊ ಇನ್ನೂ ಏನೇ ಸ್ವಲ್ಪ ತೊಂದರೆ ನೋವು ಮೈ ಕೈ ನೋವು ಕಾಲು ನೋವು ಕೈ ನೋವು ತಲೆನೋವು ಏನೇ ನೋವುಗಳಿದ್ದರೂ ನೀವು ಎಕೋಸ್ಪ್ರಿನ್ ಅನ್ನೋ ಸಿಂಪಲ್ ಮಾತ್ರೆ ಹದಿನಾಲ್ಕು ರೂಪಾಯಿ ಹದಿನಾಲ್ಕು ಮಾತ್ರೆಗೆ ನಾಲ್ಕು ರೂಪಾಯಿ ಆಗುತ್ತೆ ಸೊ ಅದನ್ನು ತಗೊಳ್ಳಿ ಅದಕ್ಕಿಂತ ಹೆಚ್ಚಾಗಿ ನೀರು ಎಳ್ನೀರು ಆ ಥರ ಆಮೇಲೆ ನಿಂಬೆಹಣ್ಣು ಹಣ್ಣು ಮೋಸಂಬಿ ಆ ಜ್ಯೂಸುಗಳ್ನ ತೊಗೊಳ್ಳಿ ಡಯಟಿಷಿಯನ್ ವಿಶ್ವರೂಪ್ ಡಾಕ್ಟರ್ ವಿಶ್ವರೂಪ್ ಚೌ ಚೌಧರಿ ಅವರು ಹೇಳ್ದಂಗೆ ನೈಸ್ ವೈಸ್ ಪ್ರೋಟೋಕಾಲ್ ಥರ ಕೊರೋನಾ ವೈರಸ್ ಇನ್ಫ್ಲುಯೆನ್ಸ ಲೈಕ್ ಇಲ್ನೆಸ್ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂದರೆ ಒಂದು ಸಹಜ ನ್ಯಾಚುರೋಪತಿ ಅಂತ ಏನು ಹೇಳ್ತೀವಿ ಸಹಜ ವೈದ್ಯ ಪದ್ಧತಿ ಏನೋ ಪ್ರಾಕೃತಿಕ ವೈದ್ಯ ಪದ್ಧತಿ ಮತ್ತು ಆಯುರ್ವೇದ ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ಆರೋಗ್ಯನ ಸಮಗ್ರವಾಗಿ ಇಟ್ಕೊಂಡಾಗ ನಾವು ಈ ಥರ ಸಣ್ಣ ಅವರು ಏನೇ ವೈರಸ್ಗಳು ಇನ್ನೂ ಅವ್ರು ಬಾ ಬತ್ತಳಿಕೆಯಲ್ಲಿ ಎಷ್ಟು ಬಾಣ ಗೊತ್ತಿಲ್ಲ ಅವೆಲ್ಲ ಬಿಟ್ಟರೂ ನಾವು ಅದನ್ನು ಎದುರಿಸ್ಬೋದು ನಾವು ಹೋರಾಡ್ಬೋದು ನಾವು ಗೆ ಜಲ್ ಗೆಲ್ಬೋದು ಆ ಥರ ಗೆದ್ದು ನಾವು ಸತ್ಯನ ಹುಡುಕ್ಬೇಕು ಸತ್ಯಕ್ಕೆ ಏನೋ ಒಂದು ಸಪೋರ್ಟ್ ಮಾಡಬೇಕು ಒಂದು ಸತ್ಯನ ಗೆಲ್ಲಿಸಬೇಕು ಆವಾಗ ಮಾತ್ರ ಎಲ್ಲರೂ ಆರೋಗ್ಯವಾಗಿರ್ತೀವಿ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಇರ್ತೀವಿ ಆಮೇಲೆ ಒಬ್ಬ ಗೊತ್ತಿರೋ ವಿಷಯನ ಒಬ್ರಿಗೊಬ್ರಿಗೆ ಹಂಚ್ಕೊಳ್ಳಿ ಯಾಕಂದರೆ ಮೇಯ್ನ್ ಮೀಡಿಯಾದಲ್ಲಿರೋರು ಅವ್ರಿಗೆ ಕಟ್ಟುಪಾಡುಗಳು ಜಾಸ್ತಿ ಇದೆ ಈ ಇದೇ ಸರ್ಕಾರ ಆಕ್ರಮಿಸ್ಕೊಂಡಿರೋರು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ನಾವು ಹೇಳಿದ್ದನ್ನೇ ಹೇಳಬೇಕು ನೀವು ಏನಾದರೂ ವ್ಯತಿರಿಕ್ತವಾಗಿ ಹೇಳಿದ್ರೆ ನಿಮಗೆ ಕೊಡ್ತಾ ಇರೋ ಸರ್ಕಾರದಿಂದ ಬರೋ ಅಡ್ವರ್ಟೈಸ್ಮೆಂಟ್ಗಳು ಕೊಡೋಲ್ಲ ಅದರಿಂದ ಬರೋ ದುಡ್ಡುಗಳು ಕೊಡೋಲ್ಲ ಯಾಕಂದರೆ ಮೀಡಿಯಾ ಹೌಸ್ಗಳು ಅವ್ರಿಗೆ ಎಷ್ಟೋ ಜನ ಕೆಲಸ ಇರ್ತಾರೆ ಅವರಿಗೆ ಅದು ಸಂಬಳ ಕೊಡಬೇಕಿರುತ್ತೆ ಅವರು ಸರ್ಕಾರನೇ ಈಗ ಎಲ್ಲರೂ ಬಡವ್ರು ಆಗೋಗ್ಬಿಟ್ಟಿದ್ದಾರೆ ಡಿಮಾನಿಟೈಸೇಷನಿಂದಾಗಿ ಆಮೇಲೆ ಯಾವುದು ಈಗ ಲಾಕ್ಡೌನು ಸೀಲ್ಡೌನು ಇದರಿಂದಾಗಿ ಸೊ ಹಂಗಿದ್ದಾಗ ಸರ್ಕಾರದಿಂದ ಬರೋ ದೊಡ್ಡ ಮೊತ್ತನ ನಾವು ಕಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಹಂಗಿದ್ದಾಗ ಅವರು ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ತಾರೆ ಅವ್ರ ವಿರುದ್ಧ ಏನೇ ಮಾತಾಡಿದ್ರು ಅದನ್ನು ಹತ್ತಿಕ್ತಾರೆ ನಾವು ಎಷ್ಟೋ ಪ್ರೆಸ್ ಮೀಟ್ಗಳು ಮಾಡಿದ್ದೀವಿ ಇದ್ರ ಬಗ್ಗೆ ಕೋವಿಡ್ ಬಗ್ಗೆ ಕೋವಿಡ್ ವ್ಯಾ ಇಂಜೆಕ್ಷನ್ ಬಗ್ಗೆ ಇದನ್ನು ನಾನು ವ್ಯಾಕ್ಸಿನ್ ಅಂತಲೇ ಕರೆಯಲ್ಲ ಬರೀ ಕೋವಿಡ್ ಇಂಜೆಕ್ಷನ್ ಆ್ಯಂಟಿಜೆನ್ ಇಂಜೆಕ್ಷನ್ ಅಂತಲೇ ಹೇಳೋದು ಸೊ ಈ ರೀತಿ ಇಷ್ಟೇ ಮಾಡಿದ್ರು ನಮಗೆ ಏನೋ ಅವರು ನನ್ನ ನಮ್ಮ ಮಾತುಗಳನ್ನ ಉಸಿರುಗಟ್ಟಂಗೆ ಮಾಡ್ತಾರೆ ಅದಕ್ಕೆ ಪ್ರಚಾರ ಕೊಡೋಲ್ಲ ಆಮೇಲೆ ಭಾರತದಾದ್ಯಂತ ಒಂದು ಅವೇಕನ್ ಇಂಡಿಯಾ ಮೂವ್ಮೆಂಟ್ ಅಂತ ಇದೆ ಜನರಿಗೆ ಈ ಕೋವಿಡ್ ಅದರ ಷಡ್ಯಂತ್ರ ಆಮೇಲೆ ಈ ಇಂಜೆಕ್ಷನ್ಗಳು ಆಮೇಲೆ ಮುಂದೆ ಬರೋ ಹೊಸ ಜಾಗತಿಕ ವ್ಯವಸ್ಥೆ ಏನು ಅಂತ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಆ ಅವರು ಈ ಭ್ರಷ್ಟಾಚಾರಿಗಳು ಮಾಡಿರೋ ನ್ಯೂ ವರ್ಲ್ಡ್ ಆರ್ಡರ್ ವಿರುದ್ಧವಾಗಿ ನಾವು ಟ್ರೂತ್ಫುಲ್ ವರ್ಲ್ಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು ಒಂದು ಸತ್ಯವಾದ ಏನೋ ಜಾಗತಿಕ ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕು ಅದಕ್ಕೆ ಎಲ್ಲರೂ ಸತ್ಯವಂತರು ನಿಸ್ವಾರ್ಥಿಗಳು ನಾವೆಲ್ಲ ಒಗ್ಗಟ್ಟಾಗಬೇಕು ಸಮಾಜನೇ ಎಚ್ಚೆತ್ತಿಸಬೇಕು ಎಲ್ಲರೂ ದೊಡ್ಡ ಶಕ್ತಿಯಾಗಿ ಹೋರಾಡಿದಾಗ ಮಾತ್ರ ನಾವು ಇಂಥವನ್ನ ಎದುರಿಸ್ಬೋದು ಇಲ್ಲಾಂದರೆ ಎಷ್ಟೋ ದೇಶಗಳಲ್ಲಿ ಪ್ರೆಸಿಡೆಂಟ್ಗಳು ಇಲ್ಲ ಈ ನಾವು ವ್ಯಾಕ್ಸಿನೇಷನ್ ಇನ್ನು ಮುಂದೆ ಕೊಡಲ್ಲ ಇಂಜೆಕ್ಷನ್ ಕೊಡೋಲ್ಲ ಅಂತ ಹೇಳಿದ್ರು ಅವ್ರ ಮೇಲೆ ದಬ್ಬಾಳಿಕೆ ಹಾಕಿ ಅವ್ರನ್ನೇ ಕೆಳಗಿಳಿಸಿ ಬೇರೆಯವ್ರನ್ನ ಕೂಡಿಸ್ತಾರೆ ಅದು ನಡೀತಾ ಇದೆ ಸೊ ಹಾಗಾಗಿ ಮೋದಿನೂ ಎದುರ್ಕೊಂಡು ಕುಂತ ಹಂಗಾಗುತ್ತೆ ಸೊ ನಾವು ಇದೆಲ್ಲದ್ರ ವಿರುದ್ಧ ಒಂದು ಸತ್ಯ ಅನ್ವೇಷಣೆ ನೀವೇ ಹುಡುಕಬೇಕು ನಿಮಗೆ ಗೊತ್ತಿದೆ ನಿಮಗೆ ಸ ಏನೋ ನಮ್ಮ ಸ್ವಂತ ದೊಡ್ಡಪ್ಪ ದೊಡ್ಡಮ್ಮ ಇಂಜೆಕ್ಷನ್ ತೊಗೊಂಡ್ಮೇಲೆ ಕೋವಿಡ್ ಥರ ಆಯಿತು ಅವ್ರಿಗೆ ಆಮೇಲೆ ನನ್ನ ಸ್ನೇಹಿತರೊಬ್ಬರು ಇಂಜೆಕ್ಷನ್ ತೊಗೊಂಡು తీర్కొ ಸೊ ಅದೇ ರೀತಿ ಎಷ್ಟೋ ಪೇಷೆಂಟ್ಗಳು ನೋಡಿದ್ದೀವಿ ಇವೆಲ್ಲ ನೋಡಿದಾಗ ಏನೋ ನನಗೆ ಕೋವಿಡೇ ಬಂದಿತ್ತು ಅಡ್ಮಿಟ್ ಆಗಿದ್ದೆ ಒಂದು ಸ್ವಲ್ಪ ಇಂಜೆಕ್ಷನ್ಗಳು ತೊಗೊಂಡೆ ಸರಿ ಹೋಯಿತು ಹಂಗಿದ್ದಾಗ ನಾವು ಏನೋ ಸರಿ ಹೋಗುವಂಥ ಕಾಯಿಲೆಗೆ ನಾವು ಯಾಕೆ ಅಷ್ಟೊಂದು ಉದ್ದಾಡಬೇಕು ಇನ್ನು ಎರಡನೇ ಅಲಲ್ಲಿ ಸಾವುಗಳು ಹೆಚ್ಚಾಗೋ ಹಾಗೆ ಬೇಕು ಅಂತಲೇ ರೆಮ್ಡಿಸಿವಿರ್ನ ಶಾರ್ಟೇಜ್ ಕ್ರಿಯೇಟ್ ಮಾಡಿದ್ರು ಬೆಡ್ ಶಾರ್ಟೇಜ್ ಕ್ರಿಯೇಟ್ ಮಾಡಿದ್ರು ಅದನ್ನು ಅಂದರೆ ಇಂಡೈರೆಕ್ಟಾಗಿ ಸಾವುಗಳು ಹೆಚ್ಚಾಗೋ ಥರ ಮಾಡಿಬಿಟ್ಟು ಆಮೇಲೆ ಅದರದ್ದು ಹೆದರಿಕೆ ಮಾಡಿಸಿ ಭಯ ಹುಟ್ಟಿಸಿ ಇವರು ಇಂಜೆಕ್ಷನ್ಗಳಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲದಕ್ಕೂ ಒಂದು

ಏನೋ ಏನೋ ಎಲ್ಲ ಹೊರಗೆ ಬರಬೇಕು ಏನು ಎಷ್ಟು ಕಾಂಪ್ಲಿಕೇಶನ್ಸ್ ಆಗಿದೆ ಆ ಸ್ಟ್ಯಾಟಿಸ್ಟಿಕ್ಸೇ ಇಲ್ಲ ಎಷ್ಟು ರಿಪೋರ್ಟ್ ಮಾಡಿದ್ದಾರೆ ಎಷ್ಟು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಆ ಇನ್ವೆಸ್ಟಿಗೇಷನ್ಗಳು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಆ ಏನು ಇಂಜೆಕ್ಷನಲ್ಲಿ ಕೊಡ್ತಾ ಇರೋ ಆ್ಯಂಟಿಜನ್ ಇದೆ ಆ ಆ್ಯಂಟಿಜನ್ ಇದೆಯಾ ಅಂತ ಹುಡುಕೋದು ಅದು ಸುಮ್ಮನೆ ಸಣ್ಣ ಕೆಲಸ ಅಲ್ಲ ಎಲ್ಲ ಲ್ಯಾಬಲ್ಲೂ ಮಾಡೋಕ್ಕಾಗಲ್ಲ ರಿಸರ್ಚ್ ಲ್ಯಾಬ್ಗಳಲ್ಲಿ ಮಾಡ್ತಾರೆ ಆ ರಿಸರ್ಚ್ ಲ್ಯಾಬಲ್ಲಿ ಕಂಟ್ರೋಲ್ ಇಟ್ಕೊಂಡಿರೋರು ನಮಗೆ ಮಾಡೋದಕ್ಕೆ ಒಪ್ಪಲ್ಲ ಇನ್ನು ಅದಕ್ಕೆ ಆ್ಯಂಟಿಬಾಡಿ ಏನು ಪ್ರೊಡ್ಯೂಸ್ ಆಗಿದೆ ಈಗ ಸತ್ತವರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಮ್ಯಾನೇಜ್ ಮಾಡಬೇಕು ಅದೇನೂ ಮಾಡಿದಲೆ ಸುಮ್ಮನೆ ಹಾಗೆ ಬಿಟ್ಟರೆ ಅರ್ಥ ಏನಿದೆ ಸೊ ಅಟ್ಲೀಸ್ಟು ಸೆಲೆಬ್ರಿಟೀಸ್ಗೆ ಏನಾದ್ರು ತೊಂದರೆ ಆದಾಗ ಈಗ ಚೆನ್ನೈನಲ್ಲಿ ವಿವೇಕ್ ಅವರು ಇಂಜೆಕ್ಷನ್ ತೊಗೊಂಡು ಪ್ರೆಸ್ ಮೀಟ್ ಮಾಡಿ ಮಾರನೇ ದಿನವೇ ಹಾರ್ಟ್ ಅಟ್ಯಾಕ್ ಆಗ್ತತ್ತೋದರು ಸೊ ಆ ಥರ ಆದಾಗ ಅಟ್ಲೀಸ್ಟ್ ಅವ್ರದ್ದು ಏನೋ ಒಂದು ಬಯಾಪ್ಸಿ ಮಾಡಬೇಕಿತ್ತು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಏನಾಗಿದೆ ಇಂಜೆಕ್ಷನಿಂದಾಗ ತೊಂದರೆ ಆಗಿತ್ತಾ ಅವ್ರಿಗೆ ಮೊದಲಿಂದನೇ ಹಾರ್ಟ್ ಪ್ರಾಬ್ಲಮ್ ಇತ್ತಾ ಆ ಥರ ಎಲ್ಲ ಯೋಚಿಸಬೇಕು ಸೊ ಮೊದಲಿಂದನೇ ಇರೋ ಕಾಯಿಲೆಗಳು ಎಷ್ಟೋ ಜನಕ್ಕಿರುತ್ತೆ ಅದನ್ನು ಮುಚ್ಚಿಟ್ಟಿರ್ತಾರೆ ಸಡನ್ನಾಗಿ ಒಂದು ತೊಂದರೆ ಆಗುತ್ತೆ ಆ ರೀತಿ ಅತಿಯಾಗಿ ಭಯ ಪಟ್ಕೊಳ್ಳೋದು ಜನರಲ್ಲಿ ಬೇಕಾಗಿಲ್ಲ ನೀವು ಏನೋ ಯೋಚನೆ ಮಾಡಿ ನೀವು ವ್ಯಾಕ್ಸಿನ್ ಇಲ್ಲಿ ತನಕ ತೊಗೊಂಡಿಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಏನೇನು ತೊಂದರೆಗಳಾಗ್ತಾ ಇದೆ ಅಂತ ನೋಡಿ ನೀವೇ ನಿರ್ಧಾರ ತೊಗೊಳ್ಳಿ ಇನ್ನು ಅಕಸ್ಮಾತ್ ಏನಾದ್ರು ಒಂದು ತೊಗೊಂಡಿದ್ರು ಅಥವಾ ಎರಡೂ ತೊಗೊಂಡಿದ್ರು ಪುಣ್ಯಕ್ಕೆ ಇಲ್ಲಿ ತನಕ ಕಾಯಿಲೆ ಬಂದಿಲ್ಲ ಅಂದರೆ ಖುಷಿ ಪಡಿ ಆ ಇಂಜೆಕ್ಷನ್ ಬಾಟ್ಲಲ್ಲಿ ಏನೂ ತೊಂದರೆ ಆಗೋವಂಥ ವಿಷ ವಸ್ತುಗಳಿಲ್ಲ ಇಲ್ಲ ನಿಮಗೆ ಅದರ ವಿರುದ್ಧ ಏನೋ ಅತಿಯಾಗಿ ಹೋರಾಡಿ ರೋಗ ನಿರೋಧಕ ಶಕ್ತಿ ನಿಮ್ಮ ದೇಹಕ್ಕೆ ಕಾಯಿಲೆ ಬರ್ಸಿಲ್ಲ ಅಂತ ಖುಷಿ ಪಡಿ ಏನೇ ತೊಂದರೆ ಆದರೂ ಸ್ವಲ್ಪ ಎಕೋಸ್ಕ್ರೀನ್ ಅನ್ನೋ ಮಾತ್ರೆಗಳು ತಗೊಳ್ಳಿ ಹಸಿ ತರ್ಕ ಏನೋ ಸಾವಯವ ಆಹಾರ ಹಸಿ ಆಹಾರ ಜಾಸ್ತಿ ನೀರು ಕುಡ್ಕೊಂಡು ಸ್ವಲ್ಪ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಒಟ್ಟಿನಲ್ಲಿ ಎಲ್ಲರೂ ಆರೋಗ್ಯದಿಂದ ಇರಬೇಕು ಎಲ್ಲರೂ ಸುಖವಾಗಿರಬೇಕು ಸರ್ವೇ ಜನ ಸುಖಿನೋಬಂತು ಅನ್ನೋ ಥರ ಹಾಗೆ ಒಂದು ಸತ್ಯ ಗೆಲ್ಲಬೇಕು ಸತ್ಯಮೇವ ಜಯತೆ ಇದು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಯಾಕಂದರೆ ಏನೋ ಸತ್ಯ ನಾವು ಕಂಡುಕೊಳ್ಳಲಿಲ್ಲ ಅಂದರೆ ಬೇರೆಯವ್ರು ಯಾರೂ ನಮಗೆ ತಂದು ಕೊಡೋಲ್ಲ ಅದನ್ನು ಎಲ್ಲರೂ ಅರ್ಥ ಮಾಡಬೇಕು ಧನ್ಯವಾದ ಸೊ ಸುಮಾರು ಮಾಹಿತಿಗಳನ್ನ ಡಾಕ್ಟರ್ ಭಾನುಪ್ರಕಾಶ್ ಸರ್ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡ್ರು ಸೊ ಇದರಲ್ಲಿ ಒಂದು ಬಯೋ ವಾರ್ ಅಂತಲೇ ನಮಗೆ ಅನ್ನಿಸ್ತಾ ಇದೆ ಅವ್ರ ಮಾತುಗಳು ಕೇಳಿದ್ಮೇಲೆ ಯಾಕಂದರೆ ಈಗ ಪಾವ ಸುಮಾರು ಟಾಸ್ಕ್ ಇದೆ ಯಾಕಂದರೆ ನಮ್ಮನ್ನು ಮತ್ತೆ ಸ್ಲೇವ್ಗಳಾಗಿ ಮಾಡಬೇಕು ಅಧಿಕಾರ ಇಲ್ಲದೇ ಇದ್ದಂಗೆ ಮಾಡಬೇಕು ಅನ್ನೋದು ಒಂದು ಪ ಕೆಲವೊಬ್ಬರ ಒಂದು ಗುರಿಯಾಗಿರ್ತೈತೆ ಸೊ ಧನ್ಯವಾದಗಳು ಸರ್